ಹಲಾಲ್ ಮಾಂಸ ವಿರೋಧಕ್ಕೆ ಸಿಟಿ ರವಿ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಶಾಸಕರು. ಹಲಾಲ್ ಅನ್ನೋದು ಆರ್ಥಿಕ ಜಿಹಾದ್ ಅದು. ಹಲಾಲ್ ಅಂದರೆ ಮುಸ್ಲಿಮರ ಧಾರ್ಮಿಕ ಕ್ರಿಯೆ. ಹಲಾಲ್ ಮಾಂಸ ಮುಸ್ಲಿಮರ ದೇವರಿಗೆ ಅರ್ಪಿಸಿದ್ದು. ಹಲಾಲ್ ಮಾಂಸವನ್ನು ನಮ್ಮ ದೇವರಿಗೆ ಎಂಜಲು ಅಂತ ಸಿಟಿ ರವಿ ಹೇಳಿದ್ದಾರೆ. ನೋಡಿ, ಹಲಾಲ್ ಮಾಂಸ ಉಪಯೋಗಿಸಿ ಅಂತ ಹೇಳೋಕ್ಕೆ ಹೇಗೆ ಅವರಿಗೆ ರೈಟ್ಸ್ ಇದೆಯೋ, ಅದನ್ನು ಬಹಿಷ್ಕರಿಸಿ ಅಂತ ಹೇಳೋಕ್ಕೂ ರೈಟ್ಸ್ ಇದೆ. ಹಲಾಲ್ ಅಂದ್ರೆ ಏನು ಹೇಳಿ, ಏನು ಹಲಾಲ್ ಅಂದ್ರೆ, ಹಲಾಲ್ ಅಂದ್ರೇನು, ಏನು ಹಲಾಲ್ ಅಂದ್ರೆ? ಅದೊಂದು ಮುಸ್ಲಿಮರ ಧಾರ್ಮಿಕ ಕ್ರಿಯೆ, ಅದು ಅವ್ರಿಗೆ ಪ್ರಿಯ ಆಗುತ್ತೆ, ಅದನ್ನು ಎಲ್ಲರೂ ಒಪ್ಕೊಳ್ಬೇಕು ಅಂತ ಏನಾರು ಇದೆಯಾ? ಇನ್ನೊಬ್ಬರಿಗೆ ಅವ್ರ ರೈಟ್ಸ್ ಇದೆಯಲ್ಲ. ಈಗ ನಿಮಗೆ ನೀವು ಹಾಕಿದ ಬಟ್ಟೆ ನಾನೇ ಹಾಕಬೇಕು, ನಾನು ನಂದೇ ಕಲರ್ ಇರಬೇಕು ಅಂತ ಹೇಳಕ್ ಬರುತ್ತಾ? ನಿಮ್ಗೆ ಇಷ್ಟ ಬಂದಿದ್ದು ನೀವು ಹಾಕೊಂಬರ್ತೀರಿ. ನೋಡಿ 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 ನೋಡಿ, ಸಾಮರಸ್ಯ ಹೇರಕ್ ಬರಲ್ಲ. ಸಾಮರಸ್ಯ ಒನ್ ವೇ, ಸಾಮರಸ್ಯ ಒಂದು ನಿಮಿಷ ರೀ, ಸಾಮರಸ್ಯ ಒನ್ ವೇ ಅಲ್ಲ, ಸಾಮರಸ್ಯ ಟೂ ವೇ. ಈಗ ಹಲಾಲ್ ಇಲ್ಲದ ಮಾಂಸನ ಅವ್ರು ತಿನ್ನಕ್ ತಯಾರಾದ್ರೆ, ಆಗ ಹಲಾಲಿನ ಮಾಂಸ ಇವರು ತಿನ್ನಕ್ ತಯಾರಾಗ್ತಾರೆ. ಈಗ 200 ವರ್ಷ ಬ್ರಿಟಿಷರು ಇದ್ರು, ಅವ್ರು ಇದ್ದಿದ್ದು ಸರಿ 200 ವರ್ಷದಿಂದ ಇದ್ರು ಅಂತ ಏನಾದ್ರು ಬಿಟ್ಕೊಂಡು ಕೊಟ್ಕೊಂಡ್ರ ಓಡಿಸಿದ್ರ ಇಲ್ವೋ? ಹಾಗೆ ಹಿಂದೆಲ್ಲ ಇತ್ತು ಅಂತ ಅದನ್ನೇ ಒಪ್ಕೊಂಡಿರ್ಬೇಕಾ? ಒಪ್ಕೊಂಡಿರ್ಬೇಕು ಅಂತ ನನ್ನ ವಾದ ಏನಿಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಹೇಳಿದಲ್ರಿ, ನಿಮ್ಗೆ ಹೇಳಿದಲ್ರಿ. ಈಗ ಹಲಾಲ್ ಅನ್ನೋದು ಒಂದು ಎಕನಾಮಿಕ್ ಜಿಹಾದ್, ಒಂದು ಆರ್ಥಿಕ ಜಿಹಾದ್. ಆ ಆರ್ಥಿಕ ಜಿಹಾದ್ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರ ಹತ್ರ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಲಾಲನ್ನು ಒಂದು ಎಕನಾಮಿಕ್ ಜಿಹಾದ್ ಥರ ಉಪಯೋಗಿಸಿದ್ದಾರೆ, ಅದನ್ನು ಹೇರಿದ್ದಾರೆ. ಅವ್ರಿಗೆ ಹೇಗೆ ಹಲಾಲ್ ಮಾಂಸನ ಉಪಯೋಗಿಸ್ಬೇಕು ನಮ್ಮವರು ಅಂತ ಅನಿಸುತ್ತೋ, ಹಾಗೇನೆ ಉಳಿದವರಿಗೆ ಅದನ್ನು ಉಪಯೋಗಿಸ್ಬಾರ್ದು ಅಂತ ಅನಿಸಿದ್ರೆ ತಪ್ಪೇನು? ಏನು ತಪ್ಪು, ರಾಂಗ್ ಏನು? ಈಗ ನಾನು ಹೇಳೋದಂದ್ರೆ, ನೀವು ಹೇಳೋದಂದ್ರೆ ನಿಮ್ಮ ಇಷ್ಟ ರೀ. ನಿಮಗೆ ನೀವೀಗ ಹಲಾಲ್ ಮಾಂಸ ಅವ್ರ ದೇವರಿಗೆ ಒಪ್ಪಿಸಿದ್ದು, ಅವ್ರಿಗೆ ಪ್ರಿಯ ಪ್ರಸಾದ, ನಮ್ಮ ದೇವರಿಗೆ ಅಂಜಿದು. ಹಾಗಾಗಿ ನಿಮಗೆ ಅದನ್ನು ಒಪ್ಕೋಬೇಕು ಅಂತ ಏನಿದ್ದೀರಿ? ಅದೊಂದು ಎಕನಾಮಿಕ್ ಜಿಹಾದ್ ರೀ. ನೀವು ಅದನ್ನು ಪ್ಲಾನ್ಡಾಗಿ ಡಿಸೈನ್ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಅದನ್ನು ವೆಲ್ ಪ್ಲಾನ್ಡಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನೊಬ್ಬರ ಹತ್ರ ಮಾರ್ಕೆಟಿಂಗ್ ಮಾಡಬಾರ್ದು, ಅವರಲ್ಲೇ ಹೋಗಿ ಮಾರ್ಕೆಟ್ ಮಾಡಬೇಕು ಅಂತ ಜಿಹಾದ್ ಮಾಡಿದ್ದಾರೆ. ಮುಸಲ್ಮಾನರು ಹಿಂದೂಗಳ ಹತ್ರ ಬಂದು ಮಾಂಸ ತಗೊಳ್ಳಲ್ಲ ಅಂದಾಗ ಹಾಗೆ ಅವ್ರು ತಗೋತಾರ? ಒಬ್ಬ ಹಿಂದೂ ಮಟನ್ ಸ್ಟಾಲ್ ಇಟ್ಟರೆ ಅಲ್ಲಿ ಒಂದು ಮಟನ್ ತಗೊಳ್ತಾರ? ಅವ್ರು ತಗೊಳ್ಳಲ್ಲ ಅಂದಾಗ ಮುಸಲ್ಮಾನರ ಅಂಗಡಿಲಿ ತಗೋಬೇಕು ಅಂತ ನೀವೇ ಹೇಳ್ತೀರಿ? ಕೇಳೋಕ್ಕೇನು ರೈಟ್ಸ್ ಇದೆ? ಮತ್ತೆ ಸಾಮರಸ್ಯ ಒನ್ ವೇ ಅಲ್ಲ, ಯಾರು ಹೇರಕ್ಕಾಗಲ್ಲ ಸಾಮರಸ್ಯನ, ಯಾರು ಹೇರಕ್ಕಾಗಲ್ಲ. ಮತ್ತು ಭಾರತ ತೆತ್ತಿರುವಷ್ಟು ಬೆಲೆಯನ್ನು ಇನ್ಯಾವ ಜಗತ್ತಿನ ಯಾವ ದೇಶನೂ ತೆತ್ತಿಲ್ಲ, ಯಾವ ದೇಶನೂ ತೆತ್ತಿಲ್ಲ. ನಿಮಗೆ ಇದೊಂದು ರೈಟ್ ಟೈಮು. ಯಾವ ಅಂಶ ಪ್ರಚೋದನೆ ಕೊಡ್ತಾ ಇದೆ ಸಾಮರಸ್ಯಕ್ಕೆ ಅನ್ನೋದು ಚರ್ಚೆ ಆಗಲಿ. ಆ ಪ್ರಚೋದನೆ ಕೊಡ್ತಿರೋ ಅಂಶ ಭಗವದ್ಗೀತೆ ಆಗಿದ್ದರೆ ಅದನ್ನು ಬ್ಯಾನ್ ಮಾಡೋಣ, ಕುರಾನ್ ಆಗಿದ್ರೆ ಅದನ್ನು ಬ್ಯಾನ್ ಮಾಡೋಣ. ಹೌದ್ರಿ, ಸಾಮರಸ್ಯಕ್ಕೆ ಅಡ್ಡಿಯಾಗಿರೋ ಸಂಗತಿ ಯಾವುದು? ಯಾವುದಾಗಿದ್ರೂ ಅಷ್ಟೇ, ಅದು ಸಾಮರಸ್ಯಕ್ಕೆ, ಮನುಕುಲಕ್ಕೆ, ಸಂಸ್ಕೃತಿಗೆ, ಪ್ರಕೃತಿಯ ಶೋಷಣೆಗೆ ದಾರಿಯಾಗುವಂಥ ಅಂಶ ಯಾವುದಾದ್ರು ಧರ್ಮ ಮತಗ್ರಂಥಗಳಲ್ಲಿದ್ದರೆ ಅದನ್ನು ಮನುಕುಲ ಅದರಿಂದ ಹೊರಗೆ ಬರಬೇಕಾಗತ್ತೆ ರೀ. ದಬಾವಣೆ ಮೇಲೆ ಯಾರು ಹೇರಕ್ಕಾಗಲ್ಲ, ಕತ್ತಿ ಮೇಲೆ ಧರ್ಮ ನಿಂತಿಲ್ಲ. ಅದು ಧರ್ಮ ನಿಂತಿರೋದು ದಯ ಮೇಲೆ ಧರ್ಮ ನಿಂತಿರೋದು, ಅದಕ್ಕೆ ಅದು ಸಿ ಟಿ ರವಿಯವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಯಾರು ಇನ್ನೊಬ್ಬರ ಮೇಲೆ ತಮ್ಮ ಧರ್ಮವನ್ನು ಹೇರುವಂಥ ಕೆಲಸ ಮಾಡ್ತಾರೋ ಅದನ್ನು ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಹಲಾಲ್ ಅನ್ನುವಂಥ ಬೋರ್ಡ್ ಹಾಕ್ದಾಗ ಹಲಾಲ್ ಕಡೆನೇ ಖರೀದಿ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಕೆಲವು ಕಡೆಗಳಲ್ಲಿ ವಾದ ಇದೆ, ಹಿಂದೂ ಮಾಂಸದ ಅಂಗಡಿಗಳ ಬಳಿ ಹೋಗ್ಬಿಟ್ಟು ಮುಸ್ಲಿಮರು ಯಾರು ಖರೀದಿ ಮಾಡಲ್ಲ ಅನ್ನುವಂಥ ವಾದ, ಯಾಕಂದರೆ ಅಲ್ಲಿ ಹಲಾಲ್ ಇರಲ್ಲ ಅಂತ ಅವರಿಗೆ ನಂಬಿಕೆ. ಸೊ ಇವೆಲ್ಲವೂ ಕೂಡ ಚರ್ಚೆ, ಹಲಾಲ್ ಇರುವಂಥ ವಿಚಾರಗಳು ಬರುವಂಥದ್ದು. ಕೇವಲ ಇದು ಮಾಂಸಕ್ಕೆ ಮಾತ್ರ ಅಲ್ಲ, ಸಿ ಎ ಪ್ರೊಟೆಸ್ಟ್ ಆಗುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲೇ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು, ಒಂದಿಷ್ಟು ವೀಡಿಯೋಗಳು ಓಡಾಡುತ್ತೆ. ಎಲ್ಲೆಲ್ಲಿ ಹಲಾಲ್ ಇರುತ್ತೋ ಅದನ್ನು ಮಾತ್ರ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ, ಇನ್ನೊಂದು ಕಡೆಗೆ ಕೆಲವು ಕಂಪನಿಗಳಿಂದ ಖರೀದಿ ಮಾಡಬಾರ್ದು, ಅದು ಕೆಲವರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು. ಈ ವ್ಯಾಪಾರವನ್ನು ಈ ರೀತಿಯಾಗಿ ಬಹಿಷ್ಕಾರವನ್ನು ಹಾಕಿ ಇನ್ನೊಬ್ಬರಿಂದ ಖರೀದಿ ಮಾಡಬೇಡಿ ಅನ್ನುವಂಥದ್ದನ್ನು ಅಭಿಯಾನವನ್ನು ಶುರು ಮಾಡೋದು ಸಿ ಎ ಎ ಪ್ರೊಟೆಸ್ಟಿಂದ ಆರಂಭವಾಗಿದ್ದು, ಈಗ ಅದು ಹಿಜಾಬಿಗೆ ಬಂದು ತಲುಪ್ತು, ಹಿಜಾಬಿಂದ ಅದು ಮುಂದುವರೆದು ಈಗ ಬಂದು ತಲುಪಿರುವಂಥದ್ದು ಮಾಂಸದ ಅಂಗಡಿಯವರೆಗೂ ಬಂದು ತಲುಪಿದೆ. ಗೊತ್ತಿಲ್ಲ ಇನ್ನೂ ಯಾವ್ಯಾವ ಬುಡಕ್ಕೆ ಹೋಗಿ ತಲುಪುತ್ತು ಅಂಥೇಳಿ. ದೇವಸ್ಥಾನದ ಮುಂದೆ ಇರುವಂಥ ಅಂಗಡಿಗಳು ಆಯಿತು, ಇನ್ನೇನೇನು ಕಾದಿದೆಯೋ, ಯಾವ್ಯಾವ ರೀತಿಯಲ್ಲಿ ಕಾದಿದೆಯೋ, ಯಾರೋ ಮಾಡುವಂಥದ್ದಕ್ಕೆ ಇನ್ಯಾರೋ ಅನುಭವಿಸಬೇಕಾಗತ್ತೇನೋ.